बकरीद ईद के चलते पुलिस की ओर से रूट मार्च। कल देश और राज्य भर में बकरीद ईद ईदुल अजहा मनाई जा रही है, जिसके चलते आज बीजापुर एसपी एचडी आनंद कुमार, एडिशनल एसपी राम अरसदी, सीपीआई रविंद्र नायकोड़ी और पीएसआई आरिफ मुशापुरे सहित कुल 200 पुलिस कर्मियों की ओर से गांधी चौक पुलिस थाने से निकलकर शहर के मुख्य रास्तों से होते हुए श्री सिद्धेश्वर मंदिर रोड तक पुलिस की ओर से रूट मार्च करके बकरीद ईद के पावन अवसर पर कोई अनहोनी घटना न घटे और शहर के बदमाशों में पुलिस का डर बना रहे, इसी इरादे से रूट मार्च करके एसपी एचडी आनंद कुमार ने शहर की जनता को बकरीद त्यौहार की बधाइयां भी दी। ನಾನು ಆನಂದ್ ಕುಮಾರ್ ವಿಜಯಪುರ ಜಿಲ್ಲಾ ಎಸ್ಪಿ ಮಾತನಾಡ್ತಾ ಇದ್ದೇನೆ. ಪ್ರಪ್ರಥಮವಾಗಿ ನಾಳೆ ಆಚರಿಸುವಂತಹ ಬಕ್ರೀದ್ ಹಬ್ಬಕ್ಕೆ ಎಲ್ಲ ಮುಸ್ಲಿಂ ಬಾಂಧವರಿಗೆ ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತು ನನ್ನ ವೈಯಕ್ತಿಕ ವತಿಯಿಂದ ನಾನು ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಕೋರೋದಕ್ಕೆ ಬಯಸ್ತೇನೆ. ಈ ಹಬ್ಬವನ್ನು ಒಂದು ಸೌಹಾರ್ದಯುತ ವಾತಾವರಣದಲ್ಲಿ ಆಚರಣೆ ಮಾಡುವಂಥದ್ದು ಮೊದಲಿನಿಂದಲೂ ನಮ್ಮ ಜಿಲ್ಲೆಯಲ್ಲಿ ನಡೆದು ಬಂದಿದೆ. ನಮ್ಮ ಜಿಲ್ಲೆಯಲ್ಲಿ ಹಿಂದೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಿರುವಂತಹ ನಿದರ್ಶನಗಳು ಕಂಡುಬಂದಿಲ್ಲ.
ಮತ್ತು ಈ ಕಳೆದ ಒಂದು ವರ್ಷದಿಂದ ನೋಡಲಾಗಿ ಇಲ್ಲಿ ಹಿಂದೂ ಮುಸಲ್ಮಾನ್ ಬಾಂಧವರು ಅತ್ಯಂತ ಸೌಹಾರ್ದಯುತ ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡು ಸಂತೋಷದಿಂದ ಭ್ರಾತೃತ್ವದಿಂದ ಬದುಕ್ತಾ ಬಂದಿರುವಂಥದ್ದನ್ನು ನಾವೆಲ್ಲರೂ ನೋಡಿದ್ದೇವೆ. ಈ ಹಬ್ಬದಲ್ಲಿಯೂ ಸಹ ಎಲ್ಲ ಹಿಂದೂ ಮುಸಲ್ಮಾನ್ ಬಾಂಧವರು ಯಾವುದೇ ಅಡೆತಡೆಗಳಿಲ್ಲದಂತೆ ಬಕ್ರೀದ್ ಹಬ್ಬವನ್ನು ಯಶಸ್ವಿಯಾಗಿ ಆಚರಣೆ ಮಾಡಲಿ ಅಂತೇಳಿ ನಾನು ಅವರಿಗೆ ಮತ್ತೊಮ್ಮೆ ಶುಭವನ್ನು ಹಾರೈಸೋದಕ್ಕೆ ಬಯಸ್ತೇನೆ. ಮುಂದುವರೆದು ಆದಾಗ್ಯೂ ಸಹ ಇಲ್ಲಿ ಯಾವುದೇ ಥ್ರೆಟ್ ಇಲ್ಲದೇ ಇದ್ದಿರೋದ್ರೂ ಸಹ ನಾವು ಏನು ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗಿದೆ ಆ ಬಂದೋಬಸ್ತ್ ವ್ಯವಸ್ಥೆಯನ್ನು ನಾವು ಯಥಾವತ್ತಾಗಿ ಮಾಡಿಕೊಂಡಿದ್ದೇವೆ. ಜಿಲ್ಲೆಯಾದ್ಯಂತ ಎಲ್ಲೆಲ್ಲಿ ಮುಸ್ಲಿಂ ಬಾಂಧವರು ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಆ ಸ್ಥಳಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ನಾವು ಬಂದೋಬಸ್ತ್ ವ್ಯವಸ್ಥೆಯನ್ನು ಏರ್ಪಾಡು ಮಾಡಿಕೊಂಡಿದ್ದೇವೆ. ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಒಬ್ಬರು ಅಡಿಷನಲ್ ಎಸ್ ಪಿ, 5 ಜನ ಡಿ ಎಸ್ ಪಿ, 10 ಜನ ಇನ್ಸ್ಪೆಕ್ಟರ್ಸು ಮತ್ತು 55 ಜನ ಪಿ ಎಸ್ ಐಸ್, 150 ಜನ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಸ್, 800 ಜನ ಎಚ್ ಸಿ ಪಿ ಸಿಗಳು ಮತ್ತು 200 ಜನ ಹೋಮ್ ಗಾರ್ಡ್ಸು, ನಮ್ಮ 8 ಡಿ ಎ ಆರ್ ತುಕಡಿಗಳು ಮತ್ತು 2 ನಮ್ಮ ಕೆ ಎಸ್ ಆರ್ ಪಿ ಐ ಆರ್ ಬಿ ತುಕಡಿಗಳನ್ನು ನಾವು ನಿಯೋಜನೆ ಮಾಡಿದ್ದೇವೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳನ್ನು ನಡೆಸೋದಕ್ಕೆ ಪಟ್ಟಭದ್ರ ಹಿತಾಸಕ್ತಿಗಳು ಪ್ರಯತ್ನ ಮಾಡಿದಂಥ ಪಕ್ಷದಲ್ಲಿ ಅವರ ಮೇಲೆ ನಾವು ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಕೂಡ ನಾನು ಹೇಳೋದಕ್ಕೆ ಬಯಸ್ತೇನೆ. ಶಾಂತಿ ಸುವ್ಯವಸ್ಥೆಯನ್ನು ಹದಗೆಡಿಸುವಂಥ ನಿಟ್ಟಿನಲ್ಲಿ ಯಾರಾದರೂ ಪ್ರಯತ್ನ ಮಾಡಿದರೆ ಅವರ ಮೇಲೆ ಅತ್ಯಂತ ಕಠಿಣವಾದ ಕ್ರಮವನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ಮುಂದುವರೆದು ಈಗ ಏನು ನಮ್ಮ ಕ್ಯಾಟಲ್ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಸರ್ಕಾರದ ಅಧಿನಿಯಮಗಳ ಪ್ರಕಾರ ರಿಸ್ಟ್ರಿಕ್ಷನ್ಸು ಏನಿದೆ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಜಿಲ್ಲೆಯಾದ್ಯಂತ ಈಗಾಗಲೇ ನಾವು 19 ಕಡೆ ಚೆಕ್ಪೋಸ್ಟ್ಗಳನ್ನು ಅಳವಡಿಕೆ ಮಾಡಿದ್ದೇವೆ. ವಾಹನಗಳಲ್ಲಿ ಇಲ್ಲೀಗಲಿ ಈ ಕ್ಯಾಟಲ್ ಟ್ರಾನ್ಸ್ಪೋರ್ಟೇಷನ್ ಮಾಡೋದನ್ನು ನಾವು ನಿರಂತರವಾಗಿ ತಪಾಸಣೆ ಮಾಡ್ತಾ ಇದ್ದೇವೆ ಮತ್ತು ಅಧಿಕಾರಿಗಳು ಸಿಬ್ಬಂದಿಗಳು ಕೂಡ ನಿರಂತರವಾಗಿ ಪೆಟ್ರೋಲಿಂಗಲ್ಲಿದ್ದಾರೆ, ಎಲ್ಲ ಕಡೆ ತಪಾಸಣೆಯನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ಕಾನೂನು ಏನು ಸರ್ಕಾರ ಕೊಟ್ಟಿದೆ ಆ ಕಾನೂನಿಗೆ ನಾವು ತಲೆಬಾಗಿ ನಡ್ಕೋಬೇಕಾದಂಥದ್ದು ಎಲ್ಲರ ಕರ್ತವ್ಯ ಆಗಿದೆ. ಮುಸ್ಲಿಂ ಬಾಂಧವರ ಈ ಹಬ್ಬದ ಆಚರಣೆಗೆ ಯಾವುದೇ ಅಡೆತಡೆಗಳಿರುವುದಿಲ್ಲ. ದಯಮಾಡಿ ನೆಮ್ಮದಿಯಿಂದ ಆಚರಣೆ ಮಾಡೋದಕ್ಕೋಸ್ಕರ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಇತರೆ ಸಮುದಾಯದವರು ಕೂಡ ಕೊಡಬೇಕು ಅಂತೇಳಿ ನಾನು ಕೋರಿಕೆಯನ್ನು ಸಲ್ಲಿಸ್ತೇನೆ. ನಾವು ವಿಜಯಪುರ ಜಿಲ್ಲಾ ಪೊಲೀಸ್ ಜನರ ಸೇವೆಗೋಸ್ಕರ ನಾವು ಸದಾ ಸಿದ್ಧರಿದ್ದೇವೆ. ಜಿಲ್ಲೆಯಲ್ಲಿ ಯಾವುದೇ ಶಾಂತಿ ಸುವ್ಯವಸ್ಥೆ ಹದಗೆಡುವಂಥ ಪರಿಸ್ಥಿತಿ ಬಾರದಂತೆ ನೋಡ್ಕೊಳ್ಳೋದಕ್ಕೆ ನಾವು ಸನ್ನದ್ಧರಾಗಿದ್ದೇವೆ ಎಲ್ಲ ರೀತಿಯಲ್ಲೂ ಅಂತ ಹೇಳೋದಕ್ಕೆ ಬಯಸ್ತೇನೆ. ವಿಜಯಪುರ ಜಿಲ್ಲಾ ಪೊಲೀಸ್ ಜನಸ್ನೇಹಿ ಪೊಲೀಸ್, ನಮಸ್ಕಾರ. ಸಂಜೆ ನಾನು ಮತ್ತು ನಮ್ಮ ಅಡಿಷನಲ್ ಎಸ್ ಪಿ, ನಮ್ಮ ಡಿ ಒ ಎಸ್ ಪಿ ಟೌನ್ ಎಲ್ಲರೂ ಕೂಡಿ, ಸಿಬ್ಬಂದಿಗಳು, ಇತರೆ ಅಧಿಕಾರಿಗಳು ಎಲ್ಲರೂ ಕೂಡಿ ಜನರಲ್ಲಿ ಒಂದು ಧೈರ್ಯವನ್ನು ಕೊಡೋದಕ್ಕೋಸ್ಕರ ಮತ್ತು ಯಾವುದೇ ರೀತಿಯ ಘಟನೆಗಳು ಅಹಿತಕರ ಘಟನೆಗಳು ನಡೆಯದಂತೆ ತಡೆಯೋದಕ್ಕೆ ನಾವು ಸನ್ನದ್ಧರಾಗಿದ್ದೇವೆ ಅನ್ನೋದನ್ನು ಜನರಿಗೆ ತಿಳಿಸೋದಕ್ಕೋಸ್ಕರ ನಾವು ಈ ದಿನ ಒಂದು ರೂಟ್ ಮಾರ್ಚ್ ಕೂಡ ನಡೆಸಿದ್ದೇವೆ. ರೂಟ್ ಮಾರ್ಚ್ ಮುಖಾಂತರ ಜನರಲ್ಲಿ ಒಂದು ಸಮಾಧಾನ ವಾತಾವರಣವನ್ನು ಧೈರ್ಯವನ್ನು ನಾವು ಕೊಡುವಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯುವಂಥ ನಿಟ್ಟಿನಲ್ಲಿ ಇದು ಕೂಡ ನಮ್ಮ ಒಂದು ಪ್ರಯತ್ನ ಆಗಿದೆ. ನಮಸ್ಕಾರ.